ಧನುಸ್ಸು ರಾಶಿ ಉದ್ಯೋಗದ ಬದಲಾವಣೆಗೆ ಅವಕಾಶಗಳಿರತಕ್ಕಂಥದ್ದು ನೀವು ಉತ್ತಮವಾದಂತಹ ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನದ ಮುಖಾಂತರ ನಿಮ್ಮೆಲ್ಲ ಕೆಲಸಗಳಿಗೆ ಆ ಒಂದು ಸರಳತೆ ಸುಗಮವಾಗಿ ಆಗತಕ್ಕಂತಹ ಯೋಗಾಯೋಗ ಪ್ರಾಪ್ತವಾಗಲಿ ಅಂತ ಹೇಳಿ ಹೇಳೋಣ ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆಯಾಗಬಹುದು ಆ ಸೂಚನೆ ಇದೆ ಆದರೆ ಏನೂ ಅನುಕೂಲ ಆಗೋದಿಲ್ಲ ಅದರಿಂದ ತೊಂದರೆಯೇ ಹೊರತು ಅನುಕೂಲ ಆಗುವಂತಹ ಸೂಚನೆಗಳು ಇಲ್ಲದೆ ಇರತಕ್ಕಂಥದ್ದು ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅತೃಪ್ತಿಯ ಭಾವನೆ ಕಾಡುತ್ತೆ ಏನು ಮಾಡಿದರೂ ಕೂಡ ಸಮಾಧಾನವೇ ಇಲ್ಲ ತೃಪ್ತಿಯೇ ಇಲ್ಲ ಇನ್ನಷ್ಟು ಮತ್ತಷ್ಟು ಏನೋ ಗಳಿಸಬೇಕು ಮಾಡಬೇಕು ಅಂತಕ್ಕಂತಹ ಒತ್ತಡ ಉದ್ವೇಗ ಆತಂಕ ಇವೆಲ್ಲವೂ ಕೂಡ ಸಾಲಗಟ್ಟಿ ಬರತಕ್ಕಂಥದ್ದಾಗತ್ತೆ ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ 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 ಬೇರೆಯಾಗಿರುತ್ತೆ ಅದು ಯಾ ನಿಮಗೆ ಗೊತ್ತಿರಬೇಕಷ್ಟೇ ಹೊರತು ಬೇರೆ ಯಾರು ಬಂದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳಿಯೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ ಆ ರೀತಿಯಲ್ಲಿ ನೀವು ವರ್ತಿಸ್ತೀರಿ ಇದು ನಿಮಗೆ ಶೋಭೆಯನ್ನು ಅನುಕೂಲವನ್ನು ಯಾವುದನ್ನು ಕೂಡ ಮಾಡುವಂಥದ್ದಾಗಿರೋದಿಲ್ಲ ನಿಮ್ಮ ಗಮನ ಮಾತ್ರ ಬೇರೆ ಕಡೆ ಇರತಕ್ಕಂಥದ್ದು ಯಾವುದನ್ನು ಕೂಡ ಧೈರ್ಯವಾಗಿ ಎದುರಿಸೋದಕ್ಕೆ ನಿಮಗೆ ಆಗೋದೇ ಇಲ್ಲ ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಕಷ್ಟ ನಷ್ಟಗಳನ್ನು ಅನುಭವಿಸಲೇಬೇಕಾದಂಥದ್ದು ಗುರು ದತ್ತಾತ್ರೇಯರನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹ ಹರಂ ದೇವಂ ದತ್ತಾತ್ರೇಯ ಮಹಂಭಜೆ ಎಂಬುದಾಗಿ ಮತ್ತೆ 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 ಹೇಳ್ಕೊಳ್ಳಿ ಆ ಗುರುಗಳ ಅನುಗ್ರಹದಿಂದ ನಿಮಗಿರತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ವಿಘ್ನ ವೈಢೂರ್ಯಗಳು ಸಮಸ್ಯೆಗಳು ಸವಾಲುಗಳು ದೂರವಾಗಲಿ ಶುದ್ಧ ಮನಸ್ಕರಾಗಿ ನಿಮ್ಮನ್ನು ನೀವು ಶುದ್ಧೀಕರಿಸ್ಕೊಳ್ಳಿ ಶುಭವಾಗಿ ಮಕರ ರಾಶಿ ಅನುಚಿತವಾದಂತಹ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಮನಸ್ಸು ಮಾಡ್ತೀವಿ ಅದು ನಿಮ್ಮ ಅವನತಿಗೆ ಕಾರಣ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಮಕರ ರಾಶಿಯವರಿಗೆ ಅಂತಲ್ಲ ಆ ಫಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಅನುಚಿತ ಕರ್ಮಾರಂಭ ಅಂತಕ್ಕಂಥದ್ದು ಮೃತ್ಯೋರ್ದ್ವಾರಾಣಿ ಚತ್ವಾರಿ ಅಂತಕ್ಕಂತಹ ಮಾತಿನಲ್ಲಿ ಬರುತ್ತೆ ಯಾವ ಕೆಲಸ ನಮಗೆ ಉಚಿತವಲ್ಲವೋ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ನಮ್ಮ ಅವನತಿಗೆ ಒಂದು ಕಾರಣವಾದಂಥದ್ದು ಅದನ್ನು ಹೊರತಾಗಿ ಇನ್ನು ಮೂರನ್ನು ಹೇಳ್ತಾರೆ ವಿರೋಧ ಬಲಿಯಸಿ ಸ್ಪರ್ಧ ಪ್ರಮದಾಜನ ವಿಶ್ವಾಸ ಇವೆಲ್ಲವನ್ನು ಹೇಳ್ತಾ ಹೋಗ್ತಾರೆ ಶಾಸ್ತ್ರದಲ್ಲಿ ಈ ನಾಲ್ಕೂ ಕೂಡ ನಮ್ಮ ಅವನತಿಗೆ ಕಾರಣವಾಗುತ್ತೆ ನೀವು ಅಂತಹ ಯೋಚನೆಯಲ್ಲಿ ಇರ್ತೀರಿ ಈ ದಿವಸ ಅನ್ನುವಂಥದ್ದು ಅದನ್ನು ತಿದ್ದುಗೊಂಡ್ರೆ ನಿಮಗೆ ಕ್ಷೇಮ ಅಂತಕ್ಕಂಥದ್ದು ರಾಜಕೀಯ ಒತ್ತಡ ರಾಜಕಾರಣಿಗಳ ಭಯ ನಿಮಗೆ ಕಾಡುತ್ತೆ ಸ್ವತಃ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೂ ಈ ಫಲ ಬಹಳ ವಿಶೇಷವಾಗಿ ಅನ್ವಯವಾಗ್ತಕ್ಕಂಥದ್ದು ಹಣ ಮುಖ್ಯ ಅಂತಕ್ಕಂತಹ ತೀರ್ಮಾನಕ್ಕೆ ಬಂದರೆ ಬೇರೆಯವರ ಬಗ್ಗೆ ನಿಮಗೆ ಗಮನ ಇರೋದಿಲ್ಲ ದುಡ್ಡೇ ಮುಖ್ಯವಾಗಿಬಿಡುತ್ತೆ ಎಷ್ಟು ಗಳಿಸಿದರೂ ಕೂಡ ತೃಪ್ತಿ ಸಮಾಧಾನಗಳು ನಿಮಗಿರುವುದಿಲ್ಲ ಅದರ ಹಿಂದೆಯೇ ನಿಮ್ಮ ಪ್ರಯಾಣ ನಡೀತಾ ಇರುತ್ತೆ ನೀವು ಗೌರವವಾಗಿ ಕೊಟ್ಟಂತಹ ಹಣವನ್ನು ಯಾರು ಇಸ್ಕೊಂಡಿರ್ತಾರೋ ಅವ್ರು ನಿಮಗೆ ವಾಪಸ್ ಕೊಡ್ತಾರೆ ಹಿಂದಿರುಗಿಸ್ತಾರೆ ಅದು ನಿಮಗೆ ದೊಡ್ಡ ಅವಮಾನವಾಗುತ್ತೆ ಆದರೆ ನೀವು ಅದನ್ನು ಗಮನಿಸೋದೇ ಇಲ್ಲ ಬುದ್ಧಿವಂತರು ಯೋಗ್ಯರು ಮಾಡುವಂತಹ ಕೆಲಸ ಅದು ನಿಮ್ಮ ಪಾಪದ ಹಣ ನಮಗೆ ಬೇಡ ಅನ್ನುವಂತಹ ಅರ್ಥ ಆ ಹಿಂದಿರುಗಿಸುವಂತಹ ಹಣದ ಹಿಂದಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಸ್ವಂತಿಕೆ ಇರಬೇಕು ಪೂರ್ಣವಾಗಿ ಬೇರೆಯವರನ್ನು ಅವಲಂಬಿಸಬಾರ್ದು ನಿಮ್ಮದೇ ಆದಂತಹ ಒಂದು ಸ್ವಂತ ಬುದ್ಧಿ ಅಂತಕ್ಕಂಥದ್ದಿದ್ದರೆ ನೀವು ಎಲ್ಲದರಲ್ಲೂ ಕೂಡ ಆಲೋಚನೆಯನ್ನು ಮಾಡಿ ನಿರ್ಧಾರಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಶಕ್ತಿ ದೇವತಾ ಉಪಾಸನೆಯನ್ನು ಆರಾಧನೆಯನ್ನು ಪೂಜೆಯನ್ನು ಮಾಡಿ ಶುಭವಾಗಿ ಕುಂಭರಾಶಿ ಹಿಂದೆ ಸಂಪಾದನೆ ಮಾಡಿದಂತಹ ಆಸ್ತಿ ಹಣ ದ್ರವ್ಯ ಧನ ವಾಹನ ಯಾವ ಯಾವ ವಸ್ತುಗಳು ಭೋಗಕ್ಕೆ ಬೇಕೋ ಅವೆಲ್ಲವೂ ನಿಮ್ಮ ಮುಂದೆ ಬರಬಹುದು ಆದರೆ ಅದನ್ನು ಅನುಭವಿಸ್ತಕ್ಕಂಥದ್ದು ಸ್ವಂತಕ್ಕೆ ಉಪಯೋಗ ಮಾಡಿಕೊಳ್ತಕ್ಕಂತಹ ಯೋಗ ನಿಮಗಿರುವುದಿಲ್ಲ ಯೋಗ್ಯತೆ ಇದ್ದರೂ ಕೂಡ ಆ ಯೋಗ ಬರಲಿಲ್ಲ ಅಂತಾದರೆ ಅವೆಲ್ಲವನ್ನು ಕೇವಲ ಕಣ್ಣಿಂದ ನೋಡಬೇಕಾಗತ್ತಷ್ಟೇ ಹೊರತು ಯಾವುದನ್ನು ಮುಟ್ಟಲಿಕ್ಕೂ ಅದನ್ನು ಅನುಭವಿಸ್ಲಿಕ್ಕೂ ನಿಮಗೆ ಆಗದೇ ಇರತಕ್ಕಂಥದ್ದಾಗತ್ತೆ ನೀವು ಯಾವ ತಪ್ಪನ್ನು ಮಾಡಿಲ್ಲದೇ ಇದ್ದರೂ ಕೂಡ ಆ ಒಂಟಿತನ ಜೊತೆಗೆ ಭವಿಷ್ಯದ ಭಯ ನಿಮ್ಮನ್ನು ಕಾಡ್ತಾ ಹೋಗುತ್ತೆ ಅದು ನಿಮ್ಮನ್ನು ಬಿಡೋದಿಲ್ಲ ಹಿಂದೆ ಮಾಡಿದಂತಹ ಸಣ್ಣ ಪುಟ್ಟ ತಪ್ಪುಗಳೇ ಇವತ್ತು ಹೆಮ್ಮರವಾಗಿ ಬೆಳೆದು ನಿಮಗೆ ಆ ರೀತಿಯ ನೋವನ್ನು ಉಂಟು ಮಾಡ್ತಾ ಇದೆ ಅನ್ನುವಂತಹ ಪಶ್ಚಾತ್ತಾಪ ತತ್ ಪ್ರಾಯಶ್ಚಿತ್ತ ಪಾಪ ಪ್ರಜ್ಞೆ ನಿಮಗೆ ಇರಬೇಕಾದಂಥದ್ದಾಗತ್ತೆ ನಿಮ್ಮ ಕೆಲವು ದಿಟ್ಟ ನಿರ್ಧಾರಗಳು ರಾಜಕೀಯ ಹೇಳಿಕೆಗಳು ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ ಯಾವುದೋ ಯಾರನ್ನೋ ನೋಡಿ ಬೇರೆಯವರೇನೋ ತಪ್ಪನ್ನು ಮಾತಾಡಿದರು ಅಥವಾ ಇಲ್ಲಸಲ್ಲದ್ದನ್ನು ಹೇಳಿದರು ಅಂತ ಹೇಳಿ ನೀವು ಹೇಳಿಕೆ ಕೊಡ್ತಕ್ಕಂಥದ್ದಿದೆಯಲ್ಲ ಅದು ನಿಮಗೆ ವಿರುದ್ಧವಾಗಿ ಪ್ರಭಾವವನ್ನು ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ ಅತಿಯಾದಂತಹ ಕೋಪ ಜೊತೆಗೆ ಸಹೋದರರ ಜೊತೆಯಲ್ಲಿ ಜಗಳ ಮಾಡ್ತಕ್ಕಂತಹ ಮನಸ್ಥಿತಿ ಇದೆರಡೂ ಕೂಡ ತೊಂದರೆಯನ್ನು ಮಾಡುತ್ತೆ ಆ ಕೋಪದಿಂದಲೇ ಮನೆಯಲ್ಲಿ ಜಗಳ ಆಗಬಹುದು ಅದು ಪ್ರಶ್ನೆ ಬೇರೆ ಆದರೆ ಕೋಪ ಒಂದು ಕಡೆಯಾದರೆ ಅಣ್ಣ ತಮ್ಮಂದ್ರ ಜೊತೆಯಲ್ಲೇ ಜಗಳವನ್ನು ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ ಇದು ನಿಮಗೆ ಬಹಳ ಅಗೌರವಕ್ಕೆ ಕಾರಣವಾಗ್ತಕ್ಕಂತಹದ್ದು ತುಂಬ ದಿವಸದಿಂದ ಅನಾರೋಗ್ಯದಿಂದ ನೆರಳತಾ ಇದ್ದರೆ ಈ ದಿವಸ ತುಂಬ ಕಷ್ಟ ಇದೆ ಹಾಗಾಗಿ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಜೊತೆಗೆ ರುದ್ರಂ ಪಶುಪತಿಂ ಸ್ಥಾನಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮೃತ್ಯುರೂಪಕವಾದಂತಹ ಯಾವ ಘೋರ ಭಯ ಇದೆ ಅದು ನಿವಾರಣೆಯಾಗಲಿ ಶುಭವಾಗಿ ಮೀನರಾಶಿ ನಿಮ್ಮ ಅತಿಯಾದಂತಹ ಬುದ್ಧಿವಂತಿಕೆಯಿಂದಲೇ ನಿಮಗೆ ಹಿನ್ನಡೆಯಾಗುತ್ತೆ ಎಲ್ಲವುದರಲ್ಲೂ ಕೂಡ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಲಿಕ್ಕೆ ಹೋಗ್ತೀರಿ ಆ ಬುದ್ಧಿವಂತಿಕೆ ನಿಮಗೆ ಮಾರಕವಾಗತ್ತೆ ಅದನ್ನು ಗಮನಿಸಲಿಲ್ಲ ಅಂತಾದಾಗ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ ಬೇರೆಯವರ ಮತ್ತು ಸಮಾಜದ ಹಿತಕ್ಕೆ ಅನುಗುಣವಾಗಿ ನೀವು ನಡ್ಕೊಳ್ಬೇಕು ಯಾವುದು ಸಮಾಜಕ್ಕೆ ಒಳ್ಳೆಯದು ಆ ರೀತಿಯಲ್ಲಿ ನಿಮ್ಮ ಕೆಲಸ ಇರಲಿ ನಿಮ್ಮ ಕಾರ್ಯ ಇರಲಿ ನಿಮ್ಮ ಚಿಂತನೆ ಇರಲಿ ಅದನ್ನು ಹೊರತಾಗಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿದರೆ ಪ್ರಯೋಜನ ಏನೂ ಕೂಡ ಆಗದೇ ಇರತಕ್ಕಂಥದ್ದಾಗುತ್ತೆ ಸಂಬಂಧ ಪಡೆದೇ ಇರತಕ್ಕಂಥವರು ಸಂಬಂಧ ಪಡೆದೇ ಇರತಕ್ಕಂತಹ ವಿಚಾರಕ್ಕೆ ನಿಮ್ಮ ಜೊತೆ ಜಗಳವಾಗುತ್ತೆ ನಿಮಗೂ ಜಗಳ ಮಾಡಿಕೊಳ್ಳುವಂಥವ್ರಿಗೂ ಸಂಬಂಧವೇ ಇರೋದಿಲ್ಲ ಜಗಳ ಮಾಡ್ತೀರಿ ನೀವು ಜಗಳ ಮಾಡ್ತಕ್ಕಂತಹ ವಿಷಯಕ್ಕೂ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೂ ಸಂಬಂಧವೇ ಇರೋದಿಲ್ಲ ಆ ವಿಷಯಕ್ಕೋಸ್ಕರ ಜಗಳ ಮಾಡ್ತೀರಿ ಇದು ಪ್ರಯೋಜನಕ್ಕೆ ಬರುತ್ತಾ ಈ ಪ್ರಶ್ನೆ ನಿಮಗೆ ಗೊತ್ತಾಗಬೇಕಾದಂಥದ್ದು ಸರ್ಕಾರದ ಹಣ ನಿಮಗೆ ಸಂದಾಯವಾಗುತ್ತೆ ನಿಮಗೆ ಬರಬೇಕಾದಂಥದ್ದು ಅದು ಏನೋ ಸಂಭಾವನೆಯೋ ಅಥವಾ ಸಂಬಳವೋ ಅಥವಾ ಹಿಂದೆಯಿಂದ ಯಾವುದಾದ್ರೂ ಹಣ ಬರಬೇಕಾಗಿದ್ದರೆ ಅದು ನಿಮಗೆ ಖಂಡಿತವಾಗಿ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಯಾವುದೋ ಆತಂಕ ಏನೋ ಆಗಿಬಿಡುತ್ತೆ ಅಂತಕ್ಕಂಥದ್ದು ಒಬ್ಬಂಟಿಯಾಗಿ ಎದುರಿಸ್ಬೇಕಾದಂತಹ ಸ್ಥಿತಿ ಸ್ನೇಹಿತರೂ ಜೊತೆಗಿರೋದಿಲ್ಲ ಯಾವ ಬಂಧುಗಳೂ ಇರೋದಿಲ್ಲ ಅಣ್ಣ ತಮ್ಮಂದರ ಜೊತೆಯಲ್ಲಿ ಜಗಳ ಮಾಡಿಕೊಂಡಿರ್ತೀರಿ ಹೀಗಾಗಿ ಇವೆಲ್ಲವೂ ಕೂಡ ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಒಂಟಿತನ ನಿಮ್ಮನ್ನು ಕಾಡತ್ತೆ ಯಾವ ಸಮಸ್ಯೆ ಬಂದರೂ ಕೂಡ ಒಬ್ಬರೇ ಎದುರಿಸ್ಬೇಕಾದಂಥದ್ದಾಗತ್ತೆ ವಿಶೇಷವಾಗಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ್ ಪತಯೇ ನಮಃ ಎಂಬುದಾಗಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ